ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಜಾರಿಗೆ ಬಂದಿದೆ. ಅದಾದ ನಂತರ 80ರ ದಶಕದಲ್ಲಿ 2002 2022 ತಿದ್ದುಪಡಿಯಾಗಿದೆ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ವನ್ಯಪ್ರಾಣಿಗಳು ಅಂದರೆ ಹುಲಿ ಚರ್ಮ, ಆನೆ ದಂತ, ಹುಲಿ ಉಗುರು, ಜಿಂಕೆ ಚರ್ಮ, ಕೊಂಬು ಇತ್ಯಾದಿಗಳನ್ನು ಯಾವುದನ್ನು ಉಪಯೋಗ ಮಾಡಲು, ಸಂಗ್ರಹ ಮಾಡಲು, ಸಾಗಾಟ ಮಾಡಲು, ಸ್ವಂತಕ್ಕೆ ಇಟ್ಟುಕೊಳ್ಳಲು ಅವಕಾಶವಿಲ್ಲ. ಯಾರಾದರೂ ಆ ರೀತಿ ಮಾಡಿದ್ದರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರಕಂಡ್ರೆ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಹುಲಿಯ ಉಗುರನ್ನು ತಮ್ಮ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ ಎಂದು ದೂರುಗಳು ಬರುತ್ತಿರುವ ಬಗ್ಗೆ, ಹುಲಿ ಚರ್ಮ ಉಪಯೋಗ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು ಅರಣ್ಯ ಇಲಾಖೆ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಿದೆ ಎಂದರು. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ರೀತಿ ಅನ್ವಯವಾಗುತ್ತೆ, ಯಾರೂ ಕಾನೂನಿಗೆ ಮೀರಿದವರು ಇಲ್ಲ, ಎಷ್ಟೇ ಪ್ರಭಾವಿಗಳಾಗಿದ್ದರೂ ಸರ್ಕಾರ ಕಾನೂನು ಕ್ರಮ ಜರುಗಿಸುತ್ತೆ ಎಂದರು. ನಮಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾವ್ಯಾವ ಭಾಗಗಳಲ್ಲಿ ಯಾವ ದೂರು ನೀಡುತ್ತಾರೋ ಅವರ ದೂರುಗಳನ್ನು ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳೋರೆ, ಕ್ರಮ ಎಷ್ಟು ಮಟ್ಟಿಗೆ ಕೈಗೊಳ್ತಾರೆ ಅನ್ನೋದನ್ನ ನೋಡಬೇಕಾದಿ. ಈ ಕಾಯ್ದೆ ಪ್ರಕಾರ ಯಾವುದೇ ವನ್ಯಜೀವಿಗಳಿರ್ಬೋದು, ವನ್ಯಜೀವಿಗಳ ಹುಲಿ ಉಗುರು ಅಥವಾ ಆನೆ ದಂತ ಅಥವಾ ಚರ್ಮ, ಇವತ್ತೇನೇ ವನ್ಯಜೀವಿಗಳ ಉತ್ಪಾದನೆ ಏನಿದೆ ಅದನ್ನು ಯಾರೂ ಬಳಸುವಂತಿಲ್ಲ. ಅದನ್ನು ಮಾರಾಟ ಮಾಡುವಂಥದ್ದು, ಸಾಗಾಣಿಕೆ ಮಾಡುವಂಥದ್ದು, ಸಂಗ್ರಹ ಮಾಡುವಂಥದ್ದು, ಇದು ಶಿಕ್ಷಾರ್ಹವಾದಂಥ ಒಂದು ಅಪರಾಧ. ಹೀಗಾಗಿ ಇದರಲ್ಲಿ ಯಾರೇ ಇದರಲ್ಲಿ ಭಾಗಿಯಾಗಿದ್ದರು ಇವತ್ತು ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗಾಗಿ ಇವತ್ತು ಈ ವಿಷಯ ರಾಜ್ಯದಲ್ಲಿ ಎಲ್ಲರ ಬೆಳಕಿಗೆ ಬಂದಿದೆ. ಎಲ್ಲರೂ ಜಾಗೃತರಾಗಬೇಕು. ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು, ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದನ್ನು ಇವತ್ತು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಜನರಿಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ದರ್ಶನ್ ಕೂಡ ವೈಯಕ್ತಿಕವಾಗಿ ಯಾರ ಹೆಸರು ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಈ ನೆಲದ ಕಾನೂನು ಎಲ್ಲರಿಗೂ ಸರಿ ಸಮಾನವಾಗಿದೆ, ಯಾರೂ ಇವತ್ತು ಕಾನೂನಿಗೆ ಮೀರಿದವರು ಇಲ್ಲ. ಹೀಗಾಗಿ ಹೌಸ್ ಎವರ್ ಹೈ ಈಸ್ ನಾಟ್ ಅಬೌವ್ ದ ಲಾ. ಆ ರೀತಿಯಲ್ಲಿ ಇವತ್ತು ವೈಯಕ್ತಿಕವಾಗಿ ಅವರಿದ್ದಾರೆ ಇವರಿದ್ದಾರೆ ಆ ರೀತಿಯಲ್ಲಿ ಹೇಳುವಂಥದ್ದು ಸರಿಯಾಗೋದಿಲ್ಲ. ಇವತ್ತು ಎಲ್ಲೇ ದೂರುಗಳು ಬಂದರೂ ಇವತ್ತು ಸರ್ಕಾರದ ಗಮನಕ್ಕೆ ಇಂಥ ಕಾನೂನು ಉಲ್ಲಂಘನೆ ಮಾಡಿದಂಥದ್ದು ಏನಾದರೂ ಇದ್ದರೆ ಅದರ ಬಗ್ಗೆ ವಿಚಾರಣೆ ಆಗ್ತದೆ, ನ್ಯಾಯಸಮ್ಮತವಾದಂಥ ಒಂದು ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ.